महाराष्ट्र सरकार ಒಂದು ರೀತಿ ಕಾಂಪಿಟೇಷನ್ ಅಲ್ಲಿ ಒಬ್ಬರ ಮೇಲೆ ಒಬ್ಬರ ಕಾಂಪಿಟೇಷನ್ ಮೊನ್ನೆ ತಾನೇ ಸರ್ಕಾರ ಬಿದ್ದೋಗಿದೆ ಅಲ್ಲ ಆ ಶಿವಸೇನೆ ಸರ್ಕಾರ ಬಿದ್ದೋಗಿದೆ ಎನ್ಸಿಪಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗಿದೆ ಅದಕ್ಕೆ ಅವರು ಮಾಡಕ್ಕೆ ಏನು ಕೆಲಸ ಇಲ್ಲ ಆ ಮಾಡಕ್ಕೆ ಕೆಲಸ ಇದ್ದಿದ್ದಕ್ಕೋಸ್ಕರ ಈಗ ಏನಾನ ಒಂದು ಖ್ಯಾತೆ ತೆಗಿಬೇಕು ಮತ್ತು ಅಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಆ ಎಲೆಕ್ಷನ್ಸ್ ಗೆ ಈಗಲಿಂದನೇ ನಾವು ತಯಾರಿ ಆಗಬೇಕು ಅಂತ ಹೇಳಿ ಮರಾಠ ಈ ತರದೆಲ್ಲ ಒಂದು ವಿಚಾರಗಳನ್ನು ತೆಗೆದುಕೊಂಡು ಇಲ್ಲ ಸಲ್ಲದ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಇಷ್ಟು ಇದ್ದಿದ್ರೆ ಅವರು ಇಷ್ಟು ವರ್ಷಗಳ ಕಾಲ ನಮ್ಮ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ ಇಷ್ಟು ವರ್ಷ ಏನು ಅವರು ಮಣ್ತಿಂತಾ ಇದ್ದಾರೆ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು ಎಲೆಕ್ಷನ್ ಬಂದಾಗ ಖ್ಯಾತೆ ತೆಗಿತಾರೆ ಎಲೆಕ್ಷನ್ ಮುಗಿದ ಮೇಲೆ ಮನೆಗೆ ಹೋಗ್ತಾರೆ ಇದೆಲ್ಲ ಅವರದು ಒಂದು ನಾಟಕ ಅದೊಂದು ನಾಟಕದ ಕಂಪನಿ ಅವರು ಆ ನಾಟಕದ ಕಂಪನಿ ಆ ಕಂಪನಿ ಅವರ ಹೇಳಿಕೆಗಳನ್ನು ಕೊಡ್ತಾರೆ ಅದಕ್ಕೆ 3 ಪೈಸೆ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದು ಬೆಲೆ ನಾವಂತೂ ಕೊಡಲ್ಲ ಈ ವಿಧಾನಸಭೆಯಲ್ಲಿ ಅವರು ಮಂಡಿಸ್ಕೊಂಡ್ರೆ ಅವರನ್ನ ಅವರೇ ಹೊಗಳಕಂಡಂಗೆ ಇವಾಗ ಯಾವುದೋ ಒಂದು ವ್ಯಕ್ತಿ ನಾನು ಆ ರೀತಿ ದೊಡ್ಡವನು ಈ ರೀತಿ ದೊಡ್ಡವನು ನಾನು ಅಷ್ಟು ದೊಡ್ಡವನು ಅಂತ ಹೇಳಿದ್ರೆ ಅವನು ಹೊಗಳೋದಲ್ಲ ಬೇರೆ ಯಾರನ್ನ ಹೇಳಬೇಕು ಅವರು ಅವರನ್ನೇ ಹೊಗಳಕಂಡ್ರೆ ಅವರಿಗೆ ಕಾನೂನು ಮಾಡ್ಕೊಂಡ್ರೆ ಅದಕ್ಕೆ ಏನು 3 ನಯ ಪೈಸದ ಬೆಲೆ ಇಲ್ಲ ಮೂರು ನಯ ಪೈಸದ ಬೆಲೆ ಇಲ್ಲ ರಾಜ್ಯ ಸರ್ಕಾರ ನಮ್ಮದು ಒಂದು ಅವರು 1 ಇಂಚ್ ಹೇಳಿದ್ದಾರೆ 1 ಇಂಚು ಕೂಡ ಬಿಟ್ಕೊಡಲ್ಲ ನಾನಲ್ಲ 1 ಸೆಂಟಿಮೀಟರ್ ಬಿಟ್ಕೊಡಲ್ಲ 1 ಸೆಂಟಿಮೀಟರ್ ಜಾಗನು ಕೂಡ ಮಹಾರಾಷ್ಟ್ರಕ್ಕೆ ಬಿಟ್ಕೊಡೋಂತ ಪ್ರಶ್ನೆ ಇಲ್ಲೇ ಇಲ್ಲ ಈ ನೆಲ ಜಲದ ಪ್ರಶ್ನೆ ಬಂದಾಗ ಎಲ್ಲರೂ ನಾವೆಲ್ಲ ಕನ್ನಡಿಗರಲ್ಲ ಒಂದೇ ಇಲ್ಲಿ ಕೂಡ ಬಹಳ ಜನ ಎಲ್ಲ ಸೌಹಾರ್ದತೆಯಿಂದ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಸೌಹಾರ್ದತೆಯಿಂದ ಇದ್ದಾರೆ ಈ ತರ ಬೆಂಕಿ ಹಚ್ಚೋದ್ರಿಂದ ಗಲಭೆಗಳು ಸೃಷ್ಟಿ ಆಗ್ತೈತೆ ಈಗಾಗಲೇ ಇದರ ಬಗ್ಗೆ ಕೇಂದ್ರದ ನಾಯಕರು ಗಮನ ಹರಿಸ್ತಾ ಇದ್ದಾರೆ ಸೋ ನಾವಂತೂ ನಮ್ಮ ಮಾತು ಸಂವಿಧಾನ ಬದ್ಧವಾಗಿ ನಾವು ಮಾತಾಡಿದಿರಿ ಯಾವುದೇ ಕಾರಣಕ್ಕೂ ಒಂದು ಸೆಂಟಿಮೀಟರ್ ಕೂಡ ಅವರು ಬಿಟ್ಕೊಡಲ್ಲ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ